ಸೊ ಅವರು ಸರ್ಕಾರದ ಬಗ್ಗೆ ನಿಮಗೆ ಖುಷಿ ಇದೆನಾ ಹೇಗೆ ಅಂತ? ನಿಜ ಇಲ್ಲ, ಯಾವಾಗ ಹೋಗ್ತಾರೋ ಸಾಕಾಗಿದೆ ನಮ್ಗೆ. ಇಲ್ಲಿ ಬಸ್ಸಲ್ಲೇ ನೆಮ್ಮದಿ ಇಲ್ಲ ನಮ್ಗೆ, ಎಲ್ಲಿಂದ ನೆಮ್ಮದಿ ನಮಗೆ ಬೇರೆ ಕಡೆ. ಅವ್ರು ಮಾಡಿರೋ ಫ್ರೀಯಿಂದ ಅವ್ರ ಸೀಟ್ ನಮ್ಮ ಸೀಟಲ್ಲೂ ಬಂದು ಅವರೇ ಕೊಡ್ತಾರೆ, ನಮಗೆ ಜಾಗ ಇಲ್ಲ. ಕಂಡಕ್ಟರ್ ಬೈಯಲ್ವಾ? ಎಲ್ಲಿ ಬೈತಾರೆ? ಅವ್ರು ಪಾಪ ಅವ್ರ ಟೆನ್ಷನಲ್ಲೇ ಇರ್ತಾರೆ, ಟಿಕೆಟ್ ಸಿಗರೆಟ್ ಕನೆಕ್ಟ್ ಮಾಡೋದ, ನಮ್ಮ ಹತ್ರ ಚೇಂಜ್ ಇಲ್ಲ ಅಂತ ನಾವುಗಳು, ಅವ್ರ ಪಾಪ ಅವ್ರ ಟೆನ್ಷನಲ್ಲಿ ಇರ್ತಾರೆ. ಎಲ್ಲಿ ಖುಷಿ ಇಲ್ಲ ಮೇಡಮ್, ಇವ್ರು ಓಲಿ ಜಲ್ದಿ. ಯಾವ ಕಾರಣಕ್ಕೆ ಖುಷಿ ಇಲ್ಲ ಸರ್, ಏನಾದರೂ ಹೇಳ್ಬೋದಾ ಅವ್ರ ಬಗ್ಗೆ? ಡೆವಲಪ್ಮೆಂಟ್ಸ್ ಇಲ್ಲ, ಸ್ವಲ್ಪ ಇಶ್ಯೂಸ್ ಜಾಸ್ತಿ ಆಗ್ತಾಯಿದೆ, ಇನ್ಕಮ್ ಇಲ್ಲ, ರೆವೆನ್ಯೂ ಕಡಿಮೆ ಆಗ್ತಾಯಿದೆ, ಬಸ್ ಫ್ರೀ, ಎಲೆಕ್ಟ್ರಿಸಿಟಿ ಫ್ರೀ. ಇದು ಹಿಂಗೆ ಹೋದ್ರೆ ನೆಕ್ಸ್ಟ್ 5 ವರ್ಷಕ್ಕೆ ಅವ್ರು ಲೋನ್ ತೊಗೊಂಡು ಕಾಸು ಸರ್ಕಾರ ನಡೆಸ್ಬೇಕಷ್ಟೇ. ಸೊ ದಟ್ಸ್ ವೈ ಅಕಾರ್ಡಿಂಗ್ ಟು ದ ಮುಂದೆ ಫ್ಯೂಚರ್ ಯೋಚನೆ ಮಾಡಿದ್ರೆ ಇದು ನಿಲ್ಲಿಸ್ಬಿಟ್ಟು ಅವ್ರು ಸರ್ಕಾರ ಮೂವ್ ಆನ್ ಆಗಬೇಕು. ಅಥ ಎಲ್ಲ ಪ್ರೋಗ್ರಾಮ್ಸ್ ಕ್ಯಾನ್ಸಲ್ ಮಾಡಿ ಮತ್ತೆ ಶುರು ಮಾಡಿ, ಕ್ಯಾನ್ಸಲ್ ಮಾಡಿ. ಇಲ್ಲ ಅಂದ್ರೆ ಏನೇನು ಪ್ಲಾನ್ಸ್ ಅದೆಲ್ಲ ಕ್ಯಾನ್ಸಲ್ ಮಾಡಿ. ಯಾಕೆ ಫ್ರೀ ಬೇಕು ಏನಕ್ಕೆ ಜನಕ್ಕೆ ಫ್ರೀ ಬೇಕು? ಅವ್ರು ದುಡ್ಕೊಂಡು ತಿನ್ನಲಿ, ನಾವು ತಮಿಳ್ನಾಡೋರಲ್ಲ, ಕನ್ನಡದವ್ರು ನಾವು, ಕರ್ನಾಟಕದವ್ರು ಯಾಕೆ? ಸೊ ಐ ಆಮ್ ಓಕೆ ವಿತ್ ನಮ್ಮ ಹಳೆ ಸರ್ಕಾರನೇ ಚೆನ್ನಾಗಿತ್ತು, ನಮ್ದು ಬೇಡ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಒಂದು ಮಾರ್ಕ್ ಏನೋ ಫ್ರೀ ಅಂದ್ಬಿಟ್ಟು ಕೊಟ್ರಲ್ಲ, ಅದಕ್ಕೋಸ್ಕರ ಅಷ್ಟೇ, ನನಗೇನು ಬೆನಿಫಿಟ್ ಬರ್ತಿಲ್ಲ.